ಗಾಂಧಿ ಸ್ಮಾರಕ ನಿಧಿಯ 75ನೇ ಸ್ಮರಣಾರ್ಥವಾಗಿ ಅಲ್ಲಿ ಸಿಗುವಂತಹ ಎಲ್ಲಾ ಪುಸ್ತಕಗಳನ್ನ ಡಿಜಿಟಲ್ ಟಚ್ ಅನ್ನ ನೀಡಲಾಗಿದೆ, ಅದನ್ನ ಡಿಜಿಟಲೀಕರಣಗೊಳಿಸಲಾಗಿದೆ ಅಂತ ಹೇಳಬಹುದು. ಬನ್ನಿ ಹಾಗಾದ್ರೆ ಏನದು ಡಿಜಿಟಲ್ ಟಚ್, ಜೊತೆಗೆ ಅದಾದ ನಂತರ ಯಾವ ರೀತಿ ಕಾಣಿಸ್ತಾ ಇದೆ ನೋಡೋಣ. ಗಾಂಧಿ ಸ್ಮಾರಕ ನಿಧಿಯ 75ನೇ ವರ್ಷದ ಸ್ಮರಣಾರ್ಥವಾಗಿ ಗಾಂಧಿ ಭವನದ ಪುಸ್ತಕಗಳಿಗೆ ಡಿಜಿಟಲ್ ಸ್ಪರ್ಶ ನೀಡುವ ಕೆಲಸ ಆರಂಭಿಸಲಾಗಿದೆ. ಇನ್ನು ಪುಸ್ತಕಾಸಕ್ತರಿಗೆ ಅಂಗೈಯಲ್ಲಿ ಮಾಹಿತಿ ನೀಡುವ ಇ ಲೈಬ್ರರಿ ಮೂಲಕ ಇವರೆಗೂ ಒಟ್ಟು 11,720 ಪುಸ್ತಕಗಳಿಗೆ ಡಿಜಿಟಲೀಕರಣದ ಸ್ಪರ್ಶ ನೀಡಲಾಗಿದೆ. ಆಧುನಿಕ ಕಾಲದಲ್ಲಿಯೂ ಕೂಡ ಪುಸ್ತಕಗಳ ಓದಿನ ಕಡೆ ಜನರಲ್ಲಿ ಒಲವಿದ್ದರೂ ಕೂಡ ಸಮಯದ ಅಭಾವದಿಂದನೋ ಅಥವಾ ಬೇರೆ ರೀತಿಯ ಕೆಲಸದ ಒತ್ತಡದ ನಡುವೆಯೂ ಪುಸ್ತಕ ಹಿಡಿದು ಓದಲು ಹಿಂದೆಟ್ಟು ಹಾಕಲಾಗ್ತಾ ಇದೆ. ಹೀಗಾಗಿ ಅಂಗೈಯಲ್ಲಿ ಜಗತ್ತನ್ನು ತೋರಿಸುವ ಮೊಬೈಲ್ ಫೋನ್ಗಳಲ್ಲಿಯೇ ಪುಸ್ತಕ ಸಿಕ್ಕರೆ ಓದುವ ಆಸಕ್ತರಿಗೆ ಮತ್ತಷ್ಟು ಅನುಕೂಲವಾಗಲಿದೆ. ಇದನ್ನ ಮನಗಂಡು ಗಾಂಧಿ ಸ್ಮಾರಕ ನಿಧಿ ಪುಸ್ತಕಗಳನ್ನ ಡಿಜಿಟಲೀಕರಣ ಮಾಡುವ ಕೆಲಸಕ್ಕೆ ಮುಂದಾಕಿದೆ. ಇನ್ನು ಗಾಂಧಿ ಭವನದ ಸಹಕಾರದೊಂದಿಗೆ ಸರ್ವೆಂಟ್ಸ್ ಆಫ್ ನಾಲೆಜ್ ತಂಡ ಪುಸ್ತಕಗಳನ್ನ ಡಿಜಿಟಲೀಕರಣ ಮಾಡುವ ಕಾರ್ಯದಲ್ಲಿ ನಿರತವಾಗಿದೆ. ಆಧುನಿಕ ಕಾಲದಲ್ಲಿಯೂ ಪುಸ್ತಕಗಳ ಓದಿನ ಕಡೆ ಜನರಲ್ಲಿ ಒಲವಿದ್ದರೂ ಸಮಯದ ಅಭಾವ, ಕೆಲಸದ ಒತ್ತಡದ ನಡುವೆ ಪುಸ್ತಕ ಹಿಡಿದು ಓದಲು ಹಿಂದೇಟು ಹಾಕುವುದುಂಟು. ಅಂಗೈಯಲ್ಲೇ ಜಗತ್ತನ್ನು ತೋರಿಸುವ ಮೊಬೈಲ್ ಫೋನ್ಗಳಲ್ಲಿಯೇ ಪುಸ್ತಕ ಸಿಕ್ಕರೆ ಓದುವ ಆಸಕ್ತರಿಗೆ ಮತ್ತಷ್ಟು ಅನುಕೂಲವಾಗಲಿದೆ. ಇದನ್ನು ಮನಗಂಡೇ ಗಾಂಧಿ ಸ್ಮಾರಕ ನಿಧಿ ಪುಸ್ತಕಗಳನ್ನು ಡಿಜಿಟಲೀಕರಣ ಮಾಡುವ ಕೆಲಸಕ್ಕೆ ಮುಂದಾಗಿದೆ. ಗಾಂಧಿ ಭವನದ ಸಹಕಾರದೊಂದಿಗೆ ಸರ್ವೆಂಟ್ಸ್ ಆಫ್ ನಾಲೆಡ್ಜ್ ತಂಡ ಪುಸ್ತಕಗಳನ್ನು ಡಿಜಿಟಲೀಕರಣ ಮಾಡುವ ಕಾರ್ಯದಲ್ಲಿ ನಿರತವಾಗಿದೆ. ಗಾಂಧೀಜಿ ಕುರಿತಾದ ಪುಸ್ತಕಗಳು, ನೈಜ ಶಬ್ದ ತುಣುಕುಗಳು, ಗಾಂಧೀಜಿಯವರ ಕೈಬರಹ, ಹಸ್ತಾಕ್ಷರ ಸೇರಿದಂತೆ ಇನ್ನಿತರೆ ವಿಷಯಗಳನ್ನು ಕೂಡ ಡಿಜಿಟಲೀಕರಣ ಮಾಡಿ ಆ ಮೂಲಕ ಸಾಹಿತ್ಯಾಸಕ್ತರಿಗೆ ಪುಸ್ತಕಗಳನ್ನು ಅಂಗೈನಲ್ಲೇ ಒದಗಿಸುವ ಕೆಲಸ ಆರಂಭಿಸಲಾಗಿದೆ. ಸರ್ವೆಂಟ್ಸ್ ಆಫ್ ನಾಲೆಡ್ಜ್ ತಂಡ ಕಳೆದ ಒಂದೂವರೆ ವರ್ಷದಿಂದ ಗಾಂಧೀಜಿ ಕುರಿತಾದ ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿದಂತೆ ವಿವಿಧ ಭಾಷೆಗಳಲ್ಲಿನ ಪುಸ್ತಕ ಮತ್ತು ಶಬ್ದದ ತುಣುಕುಗಳಿಗೆ ಡಿಜಿಟಲ್ ಸ್ಪರ್ಶ ನೀಡುತ್ತಿದೆ. ಇಲ್ಲಿಯವರೆಗೂ ಸುಮಾರು 11,720 ಪುಸ್ತಕಗಳನ್ನು ಡಿಜಿಟಲೀಕರಣ ಮಾಡಲಾಗಿದ್ದು ಸಾರ್ವಜನಿಕರಿಗೆ ಸುಲಭವಾಗಿ ದೊರೆಯುವಂತೆ ಮಾಡಿದೆ. ಸ್ವದೇಶದಲ್ಲಿಯೇ ತಯಾರಾದ ಸ್ಕ್ಯಾನರ್ ಬಳಸಿ ಅತ್ಯುತ್ತಮ ಗುಣಮಟ್ಟದ ಕ್ಯಾಮೆರಾ, ನೂತನ ತಂತ್ರಜ್ಞಾನ ಹಾಗೂ ಪುಸ್ತಕಗಳನ್ನು ಅಚ್ಚುಕಟ್ಟಾಗಿ ಸಂರಕ್ಷಿಸಿ ಇಡುವ ಕೆಲಸವನ್ನೂ ಮಾಡಲಾಗುತ್ತಿದೆ. ದೂರದರ್ಶನದೊಂದಿಗೆ ಗಾಂಧಿ ಭವನದ ನಿರ್ದೇಶಕ ಪ್ರೊಫೆಸರ್ ಜಿಬಿ ಶಿವರಾಜು ಮುಂದಿನ ಪೀಳಿಗೆಗೆ ಸಾಹಿತ್ಯದ ಕುರಿತು ಮಾಹಿತಿ ನೀಡಲು ಡಿಜಿಟಲೀಕರಣ ಅತಿ ಅಗತ್ಯವಾಗಿದೆ. ಗಾಂಧಿ ಭವನದ ಈ ನಿರ್ಧಾರ ಓದುಗಾಸಕ್ತರಿಗೆ ಉತ್ತಮ ವೇದಿಕೆ ಎಂದು ಹೇಳಿದರು. ಹೆಚ್ಚು ಪುಸ್ತಕಗಳನ್ನು ಓದುವ ಸಂಸ್ಕೃತಿ ಹೋಗ್ಬಿಟ್ಟಿದೆ, ಸಂಯಮವೂ ಇಲ್ಲ. ಈ ಕಾರಣದಿಂದ ಅವರ ಆಲೋಚನೆಗಳು ಹೇಗಿದೆಯೋ ಅದಕ್ಕನುಗುಣವಾಗಿ ನಾವು ಈ ವಿಚಾರಗಳನ್ನು ಮಕ್ಕಳಿಗೆ, ಯುವಕರಿಗೆ ತಲುಪಿಸ್ತೇ ಹೋದರೆ ಭಾಳ ತೊಂದರೆ, ಮುಂದೆ ದೊಡ್ಡ ತೊಂದರೆ ಆಗ್ತದೆ. ಆ ಕಾರಣದಿಂದ ಈ ಥರದೊಂದು ಡಿಜಿಟಲೈಸೇಷನ್ ಆಗ್ತಾ ಇರತಕ್ಕಂಥದ್ದು ಒಂದು ಕ್ರಾಂತಿಕಾರಿ ಕಾರ್ಯ. ಗಾಂಧಿ ಭವನದ ಅಧ್ಯಕ್ಷ ಓಡೆಪಿ ಕೃಷ್ಣ, ಸರ್ವೆಂಟ್ಸ್ ಆಫ್ ನಾಲೆಡ್ಜ್ನ ತಂಡ ಗಾಂಧಿ ಸಾಹಿತ್ಯವನ್ನು ರಕ್ಷಿಸುವ ಮತ್ತು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ದೇಶದ ಎಲ್ಲ ಗಾಂಧಿ ಭವನಗಳಿಂದಲೂ ಕೃತಿಗಳನ್ನು ಸಂಗ್ರಹಿಸಿ ಡಿಜಿಟಲೀಕರಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಇವತ್ತಿನ ತಾಂತ್ರಿಕ ಯುಗದಲ್ಲಿ ಯುವಕರಿಗೆ ಸುಲಭವಾಗಿ ಮುಟ್ಟುವ ವ್ಯವಸ್ಥೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿದ್ವಿ. ಸ್ಕ್ಯಾನಿಂಗ್ ಮೆಷಿನ್ಸನ್ನೆಲ್ಲ ಹಾಕಿಕೊಂಡು ಇವತ್ತು 11,000 ಹೆಚ್ಚು ಕೃತಿಗಳನ್ನು ಪೆನ್ಡ್ರೈವಲ್ಲಿ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲ ಗಾಂಧಿ ಸ್ಮಾರಕ ನಿಧಿಗಳಿಗೆ ದೇಶದಾದ್ಯಂತ ಮುಟ್ಟಿಸಿದ್ದೇವೆ. ಸರ್ವೆಂಟ್ಸ್ ಆಫ್ ನಾಲೆಡ್ಜ್ನ ಸಹ ಸಂಸ್ಥಾಪಕ ಹೆಚ್ಎಲ್ ಓಂ ಪ್ರಕಾಶ್, ಬದಲಾಗುತ್ತಿರುವ ಕಾಲಘಟ್ಟಕ್ಕನುಗುಣವಾಗಿ ಸಾಹಿತ್ಯದಲ್ಲಿಯೂ ಡಿಜಿಟಲೀಕರಣ ವ್ಯವಸ್ಥೆ ತರುವುದು ಬಹುದೊಡ್ಡ ಕೊಡುಗೆಯಾಗಿದೆ. ಸ್ಕ್ಯಾನರ್ ಸಹಾಯದಿಂದ ಪುಸ್ತಕವನ್ನು ಉಚಿತವಾಗಿ ಓದಬಹುದಾಗಿದೆ ಎಂದರು. ಗಾಂಧಿ ಭವನದಲ್ಲಿ 17 ಸ್ಕ್ಯಾನರ್ಗಳನ್ನು ನಾವೀಗ ಆಪರೇಟ್ ಮಾಡ್ತಾ ಇದ್ದೀವಿ. ಪ್ರತಿ ದಿನಕ್ಕೆ ಏನಿಲ್ಲ ಅಂದರೆ ಒಂದು 60,000 ಪುಟ ಡಿಜಿಟೈಸ್ ಆಗುತ್ತೆ. ಮತ್ತು ಗಾಂಧಿ ಮೌಲ್ಯಗಳನ್ನು ಹರಡುವಂಥ ಪುಸ್ತಕಗಳನ್ನು ಸುಲಭವಾಗಿ ತಲುಪಿಸ್ಲಿಕ್ಕೆ ಸಾಧ್ಯ ಆಗೋ ರೀತಿ ಈ ಒಂದು ಡಿಜಿಟಲ್ ಲೈಬ್ರರಿಯನ್ನು ನಾವು ಅವ್ರಿಗೆ ಸಿಗೋ ಹಾಗೆ ಮಾಡಿದ್ವಿ. ಆ ನಂತರ archive.org ಹೋದರೆ ಯಾರಿಗೆ ಬೇಕಾದರೂ ಈ ಪುಸ್ತಕಗಳು ಸುಲಭವಾಗಿ ಸಿಗ್ತವೆ. ಒಟ್ಟಾರೆ
ಪುಸ್ತಕ, ತಾಳೆಗರಿ, ಶಾಸನ ಲೇಖನಗಳನ್ನು ಓದಿ ಅರ್ಥೈಸಿಕೊಳ್ಳುವ ಕಾಲಘಟ್ಟದಲ್ಲಿ ಪುಸ್ತಕಗಳ ಡಿಜಿಟಲೀಕರಣದಿಂದ ಓದುಗರಿಗೆ ಮತ್ತಷ್ಟು ಹತ್ತಿರವಾಗುತ್ತಿದೆ. ಈ ನಿಟ್ಟಿನಲ್ಲಿ ಗಾಂಧಿ ಕೃತಿ ಜೊತೆಗೆ ಅನೇಕ ಸಾಹಿತಿಗಳ ಪುಸ್ತಕಗಳನ್ನು ಇಂದು ಮೊಬೈಲ್ ಮೂಲಕ ತಲುಪಿಸುವ ಗಾಂಧಿ ಸ್ಮಾರಕ ನಿಧಿಯ ಕೆಲಸ ನಿಜಕ್ಕೂ ಶ್ಲಾಘನೀಯ.